ईशान्य विल्लाया शिक्षकर वेदिके और हैदराबाद कर्नाटक खानगी स्कूल कॉलेजेस फेडरेशन की जानिब से आज शहर के कनाडा भवन में एक रोजा कन्वेंशन मुनक्किद हुआ, जिसमें कई मुतालेबात किए गए। दस्तूर की दफा J371 के तहत तमाम हैदराबाद कर्नाटक इलाके के अनएडेड प्राइमरी हाई स्कूल PU कॉलेज ITI पॉलिटेक्निक BEd DEd को ग्रांट मंजूर करने और हैदराबाद कर्नाटक के तमाम तालीमी इदारों में पीने का पानी, टॉयलेट, इमारतों की तामीर और दीगर तालीमी सहूलियात की फराहमी के लिए HKRD भी इमदाद देने के मुतालबात किए गए। अनएडेड स्कूल कॉलेजेस के तलबा को भी BC उटा, यूनिफॉर्म्स, किताबें, साइकिल्स, बोर्ड्स, सॉक्स और दीगर सहूलियात मुहैया करने, स्कॉलरशिप देने के मुतालबात भी किए गए। कन्वेंशन में स्कूलों कॉलेजेस की तामीर के लिए इस्तेमाल होने वाली अराजी का मुफ्त रजिस्ट्रेशन करने और मुफ्त NA करने का भी मुतालबा किया गया। फोरम के सदर MB अंबलगी और इलाका हैदराबाद कर्नाटक के अहदारान वराकिन ने कन्वेंशन में शिरकत की। प्रोसेस ಅಥವಾ ಇಲ್ಲಂದ್ರ ಈ ಅಮೌಂಟ್ ದಿಂದ ಬೇರೆ ಕಡೆಗೆ ಡೈವರ್ಟ್ ಮಾಡಿದಾರ, ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಕೊಡ್ತೇವೆ ಅಂತಾರ. ಇವತ್ತು ನಾವು ಕೂಡ ಸರ್ಕಾರಿ ಕಾಲೇಜ್ದಾಗ ಮಾಡಿದಿರ್ತೀವಿ. ಸರ್ಕಾರಿ ಕಾಲೇಜುಗಳಿಗೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಅವ್ರಿಗೆ ಕೊಡ್ತಕ್ಕಂಥ ಫಂಡ್ ಬೇರೆ ಅದ. ಅಂದ್ರೆ ಇಲ್ಲಿ ಏನು ಮಾಡ್ತಾರೆ, ಮ್ಯಾನಿಪುಲೇಟ್ ಮಾಡಿ ಈ ದುಡ್ಡನ್ನು ಬೇಡಕ್ಕೆ ಡೈವರ್ಟ್ ಮಾಡಿಗೇಸಿ ನಮ್ಮ ಬಾಯಿ ಮುಚ್ಚತಕ್ಕಂಥ ಕೆಲಸ. ಇನ್ನೊಂದು ಇವತ್ತು TET ಕೋಚಿಂಗ್ ಕೊಟ್ಟರು ಲಾಸ್ಟ್ ಟೈಮ್, ಅರೆ TET ಕೋಚಿಂಗ್ಗಳಿಗೆ ಈ ರೊಕ್ಕ ಯಾಕೆ ಯೂಸ್ ಮಾಡ್ತೀರಿ? ನಮ್ಮ ಪ್ರಶ್ನೆ ಇಲ್ಲ ಸರ್, ಯಾವುದು ದುಡ್ಡನ್ನು? ಅದಕ್ಕೆ ಇವತ್ತು ಕುಸ್ತಿಗೆ ಸರ್ಗೆ ಅಡ್ವೊಕೇಟ್ ಸರ್ ನಾ ಇಬ್ಬರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಅವರು ಪ್ರಿನ್ಸಿಪಾಲ್ ಆಗಿ ರಜಿಸ್ಟರ್ ಆಗಿ ಕುಸ್ತಿಗೆ ಸರ್ ಎಲ್ಲ ಕೆಲಸ ಮಾಡಿದಾರೆ. ನಂತರ ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಅವರು ಇದಾರತ್ತ, ಅವರು ಪ್ರಿನ್ಸಿಪಾಲ್ ಆಗಿದ್ದವರು ಇದಾರೆ. ಅಂದ್ರೆ ಯಾವ ಅಮೌಂಟ್ ಬಂದಿದೆ ಅದಕ್ಕೆ ಖರ್ಚು ಮಾಡ್ರಿ, ಅದು ಬಿಟ್ಟು ನಾವು ಏನು ಮಾಡ್ತೇವೆ ಮತ್ತೆ ಯಾವುದಕ್ಕೆಲ್ಲ ಕೊಟ್ಟು ಖರ್ಚು ಮಾಡ್ತೇವೆ ಅಂತ ಅರ್ಥ ಯಾರಪ್ಪನ ಜಾಗಿರ ಇದು? ಇದು ನಾವು ಕೇಳಬೇಕಾಗ್ತದೆ. ನಾವು ಒಂದು ವೇಳೆ ಶಿಕ್ಷಣ ಸಂಸ್ಥೆಗಳು ನಮ್ಮ ಪರಿಸ್ಥಿತಿ ಹಂಗಾಗ್ಯಾವ ಅಂದ್ರೆ ಮುಂಜಾನೆ ನಡೆದು ಸಾಲಿ ಪಾಠ ಹೇಳಿ ಸರಿಯಾಗಿ ಸಾಲಿ ನಡೆದ್ರೆ ಸಾಕು, ಯಾರು BO ಬರ್ತಾರೋ ಯಾರು ಆಫೀಸರ್ ಬರ್ತಾರೋ ಅಂತಕ್ಕಂಥ ಅಂಚಿಕೆ ನಮಗದ.